Hi hello friends welcome back to money energy money is energy duddu andu shakti ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ನೆನ್ನೆ ಹೇಳಿದ್ದೆ ನಮ್ಮಲ್ಲಿರುವ ನೆಗೆಟಿವ್ಸ್ನ ಹೇಗೆ ಡಿಲೀಟ್ ಮಾಡಬೇಕು ಅಂತ ಪ್ಲಸ್ ಮನೆಯಲ್ಲಿರುವ ಒಂದು ನೆಗೆಟಿವ್ಸ್ನೆಲ್ಲ ತೆಗೆದು ಆಚೆ ಹಾಕಿ ಅಂದರೆ ಹಳೆ ಸಾಮಾನು ಆಗಿರ್ಬೋದು ಅಲ್ಲ ವೇಸ್ಟ್ ಬಟ್ಟೆಗಳಾಗಿರ್ಬೋದು ಏನೇ ಒಡೆದೋಗಿರೋ ಗ್ಲಾಸ್ ಪೀಸಸ್ಸು ಗ್ಲಾಸಸ್ಸು ಏನೇ ಆಗಿರಲಿ ಅವೆಲ್ಲ ನೆಗೆಟಿವ್ ಆಗಿ ಫಾರ್ಮ್ ಆಗುತ್ತೆ ಅದಕ್ಕೆ ಅದನ್ನೆಲ್ಲ ತೆಗೆದು ಆಚೆ ಹಾಕಿ ಅಂತ ಹೇಳಿದ್ದೆ ಎಷ್ಟು ಜನ ಮಾಡಿದ್ದೀರಾ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ನಾನು ಮಾಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋಗೆ ನೀವೆಲ್ಲ ನನಗೋಸ್ಕರ ವೆಯ್ಟ್ ಇದ್ದೀರಾ ಅಂತ ನನಗೆ ಚೆನ್ನಾಗೇ ಗೊತ್ತು ಖಂಡಿತ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅದು ಎಲ್ಲ ಏನಿರುತ್ತೆ ಅನ್ನೋದು ಹೇಳಕ್ಕೂ ಮುಂಚೆ ಗೊತ್ತಲ್ವಾ ನಮ್ಮ ಚಾನಲ್ಗೆ ನೀವು ಹೊಸುಬ್ರಾ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಹಾಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಆಲ್ ನೋಟಿಫಿಕೇಷನ್ಸ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ ಫ್ರೆಂಡ್ಸ್ ನಿನ್ನೆ ವಿಡಿಯೋಲ್ಲಿ ನೆಗೆಟಿವ್ಸ್ ಎಲ್ಲ ಡಿಲೀಟ್ ಮಾಡೋಕ್ಕೆ ಹೇಳಿದ್ನೆಲ್ಲ ಖಂಡಿತ ನೀವೆಲ್ಲರೂ ಅದನ್ನು ಫಾಲೋ ಆಗ್ತಾ ಆಗ್ತಾಯಿದ್ದೀರಾ ಅಂತ ನಾನು ಮನಸಾರೆ ನಂಬ್ತಾ ಇದ್ದೀನಿ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ಎಸ್ ನಾನು ಮಾಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರು ಫಾಲೋ ಮಾಡಿಲ್ವೋ ದಯವಿಟ್ಟು ಈ ವಿಡಿಯೋಸ್ನ ಫಸ್ಟಿಂದ ಮಾಡ್ತಾ ಇದ್ದೀವಲ್ಲ ಅದೆಲ್ಲ ಕರೆಕ್ಟಾಗೇ ಫಾಲೋ ಮಾಡ್ಕೊಂಡೋಗಿ ಖಂಡಿತ ನೀವು ಪಾಸಿಟಿವ್ಗೆ ಚೇಂಜ್ ಆಗ್ತೀರಾ ಪ್ಲಸ್ ನಮ್ಮ ಸಬ್ಜೆಕ್ಟ್ಗೆ ಎಂಟರ್ ಆಗ್ಲಿ ಅರ್ಥ ಆಗಲಿಕ್ಕೆ ಅಥವಾ ಎಂಟರ್ ಆಗಕ್ಕೆ ತುಂಬ ಸುಲಭವಾಗುತ್ತೆ ಸೊ ಇವತ್ತು ನೀವು ಮಾಡ್ಬೇಕಿರೋ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನೆಗೆಟಿವ್ಸ್ ಎಲ್ಲ ತೆಗೆದು ಆದಮೇಲೆ ನೀವು ಹ್ಯಾಪಿ ಸ್ಟಿಕ್ಕರ್ಸ್ ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ ಈ ಥರ ಸ್ಮೈಲಿಸ್ ಅಂದರೆ ಹ್ಯಾಪಿ ಸ್ಟಿಕ್ಕರ್ಸ್ ಅಂದರೆ ನಿಮ್ಗೆ ಗೊತ್ತಲ್ಲ ಫ್ಯಾನ್ಸಿ ಸ್ಟೋರ್ಸಲ್ಲಿ ಅಥವಾ ಸ್ಟೇಷನರಿ ಶಾಪ್ಸಲ್ಲಿ ಇವೆಲ್ಲ ಸಿಗುತ್ತೆ ಅದನ್ನೆಲ್ಲ ತೊಗೊಂಬಂದು ನೀವು ಮಿರರ್ಸ್ ಇರುತ್ತಲ್ಲ ನಿಮ್ಮ ಮನೇಲಿ ಎಷ್ಟು ಮಿರರ್ಸ್ ಇದೆಯೋ ಯಾವಾಗ ತುಂಬ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀರೋ ಆ ಒಂದು ಮಿರರ್ಸ್ ಮೇಲೆಲ್ಲ ಅಣಿಸಿ ಕಿಚನಲ್ಲಿ ಲೇಡೀಸ್ ಟೈಮ್ ಟೈಮ್ನ ಸ್ಪೆಂಡ್ ಮಾಡ್ತಾರಲ್ವ ಅಲ್ಲಿ ಫ್ರಿಜ್ ಮೇಲೆ ಕಿಚನಲ್ಲಿ ವಾಲ್ಸ್ ಮೇಲೆ ಅಲ್ಲಲ್ಲಿ ಹಾಕ್ಕೊಳ್ಳಿ ದೇವ್ರ ಮ ದೇವ್ರ ಮನೆ ಬಾಗ್ಲತ್ರ ಅಥವಾ ಡೈನಿಂಗ್ ಟೇಬಲ್ ಹತ್ರ ಟಿ ವಿ ಹ್ಯಾಬಿಟ್ ಇರೋರಿಗೆ ನಮ್ಮ ಸಬ್ಜೆಕ್ಟಲ್ಲಿ ಟಿ ವಿ ನೋಡೋದಿಲ್ಲ ಆದರೂ ಕೆಲವರಿಗೆ ತುಂಬ ಇದಿರತ್ತಲ್ವ ಹ್ಯಾಬಿಟ್ ಆಗೋಗಿರುತ್ತೆ ಅಲ್ಲಿ ಟಿ ವಿ ಹತ್ರ ಸ್ವಿಚ್ಗಳ ಹತ್ರ ತುಂಬ ನಾವು ಎಲ್ಲಿ ಬಳಕೆ ಮಾಡ್ತೀವೋ ತುಂಬ ಪ್ಲೇಸಸ್ನ ಅಲ್ಲೆಲ್ಲ ನೀವು ಈ ಹ್ಯಾಪಿ ಸ್ಟಿಕ್ಕರ್ಸ್ನ ಸ್ಟಿಕ್ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ಹ್ಯಾಪಿ ಅಂದರೆ ಸ್ಮೈಲಿನ ನೋಡಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ ಖಂಡಿತ ನಾವು ಯಾವುದೇ ಒಂದು ಮೂಡಲ್ಲಿರಲಿ ಅಪ್ಸೆಟ್ ಆಗಿರ್ಬೋದು ನೋವಲ್ಲಿರ್ಬೋದು ನಾವು ಆ ಸ್ಮೈಲಿನ ನೋಡಿದ ತಕ್ಷಣ ನಮ್ಮಲ್ಲಿ ಸಹ ಒಂದು ಸ್ಮೈಲ್ ಬ್ರಾಡ್ ಸ್ಮೈಲ್ ಅನ್ನೋದು ಖಂಡಿತ ಬರುತ್ತೆ ಮೂಡ್ ಚೇಂಜ್ ಆಗುತ್ತೆ ಅಪ್ಸೆಟ್ ಮೂಡಿಂದ ಹ್ಯಾಪಿ ಮೂಡ್ಗೆ ಚೇಂಜ್ ಆಗ್ತೀವಿ ಅಂದರೆ ಖಂಡಿತ ದಿನೇ ದಿನ ಆ ಒಂದು ಎಲ್ಲ ಸ್ಟಿಕ್ಕರ್ಸ್ನ ನಾವು ಪಾಸಿಟಿವ್ ಹ್ಯಾಪಿ ಅಂದರೆ ಪಾಸಿಟಿವ್ ಎನರ್ಜಿ ಅಲ್ವಾ ಆ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಫ್ಲೋ ಆಗುತ್ತೆ ನಮ್ಮ ಮೈಂಡ್ಸೆಟ್ ಚೇಂಜ್ ಆಗಲಿಕ್ಕೆ ಇದು ಒಂದು ಫಸ್ಟ್ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಜೋರಾಗಿ ಮಾತಾಡೋದನ್ನು ನಿಲ್ಲಿಸಿ ಅಂದರೆ ಕಿರಿಚಾಡ್ಕೊಂಡು ಮಾತಾಡ್ತಾಯಿರ್ತಾರೆ ತುಂಬ ಮಕ್ಕಳ ಮೇಲೆ ಆಗಿರ್ಬೋದು ಗಂಡಂದ್ರ ಮೇಲೆ ಅಥವಾ ಗಂಡಂದರು ಹೆಂಡತಿರ ಮೇಲೆ ಮಕ್ಕಳ ಮೇಲೆ ಅಥವಾ ಪೇರೆಂಟ್ಸ್ ಮೇಲೆ ಎಲ್ಲ ಕಿರಿಚೋದು ಜೋರಾಗಿ ಮಾತಾಡೋದು ಕೆಲವರಪ್ಪ ಏನು ಮಾತಾಡ್ತಾರೆ ಅಂದರೆ ದೀರ್ಘಗಳ ತಗೊಂಡು ಮಾತಾಡ್ತಾಯಿರ್ತಾರೆ ತುಂಬ ಹ್ಯಾಬಿಟ್ ಆಗೋಗಿರುತ್ತೆ ಅವರು ದೀರ್ಘಗಳು ಬಳಸ್ಕೊಂಡು ಮಾತಾಡೋದನ್ನು ಅಂದರೆ ಏನೇ ಇದೀಯಾ ಈ ಥರ ದೀರ್ಘ ತೆಗಿತಾರೆ ಏನು ಮಾತಾಡೋಕ್ಕೋದ್ರೂ ಅವರು ದೀರ್ಘ ತೆಗಿಯೋದು ಇದನ್ನೆಲ್ಲ ಮೊದಲು ನಿಲ್ಲಿಸಿ ಅಕ್ಕಪಕ್ಕ ಅವ್ರನ್ನಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ನಾಗಿರ್ಬೋದು ಫೋನ್ಗಳೆಲ್ಲ ರಿಲೇಟಿವ್ಸ್ನಾಗಿರ್ಬೋದು ಏನು ಎಲ್ಲೇ ಆಗಲಿ ಸಾಫ್ಟಾಗಿ ನಿಧಾನವಾಗಿ ಒಂದು ಒಳ್ಳೆ ಧ್ವನಿಯಿಂದ ಪ್ರೀತಿಯಿಂದ ಸಾಫ್ಟ್ ವಾಯ್ಸಿಂದ ನೆಮ್ಮದಿಯಿಂದ ಮಾತಾಡೋದನ್ನ ಕಳೀರಿ ಓಕೆನಾ ಮನೆಯಲ್ಲಿ ಆದಷ್ಟು ನಿಶಬ್ದವನ್ನು ವಹಿಸಿ ಇದು ನಿಮ್ಮ ಸೆಕೆಂಡ್ ಸ್ಟೆಪ್ ಫ್ರೆಂಡ್ಸ್ ಇನ್ನು ಮೂರನೇ ಒಂದು ವಿಷಯ ಏನಪ್ಪಾ ಅಂದ್ರೆ ಒಂದು ವಿಷಯನ ಅಂದ್ರೆ ಒಂದು ಏನೋ ಒಂದು ಸಣ್ಣ ಮ್ಯಾಟರ್ನ ತಗೊಂಡು ಪದೇ ಪದೇ ಹೇಳುವುದನ್ನು ನಿಲ್ಲಿಸಿ ಹೇಳಿದ್ದನ್ನೇ ಹೇಳಿ ಹೇಳಿ ಮಕ್ಕಳ ಮಕ್ಕಳ ಮೇಲೆ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ರಿಲೇಟಿವ್ಸು ಹಸ್ಬೆಂಡ್ ವೈಫ್ ಅಕ್ಕಪಕ್ಕರು ಯಾರಿಗೆ ಆಗಲಿ ನೀವು ಹೇಳಿದ್ದನ್ನೇ ಪದೇ ಪದೇ ರಿಪೀಟ್ ಮಾಡಿ 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 ಇದು ಮಾಡಬೇಡಿ ಒಂದು ಒಂದು ಸರಿ ಹೇಳಿ ಸ್ವೀಟಾಗಿ ಶಾರ್ಟಾಗಿ ಹೇಳಿ ಮುಗಿಸಿ ಕೆಲವರು ಹೇಳ್ತಾ ಇರ್ತಾರಲ್ಲಪ್ಪ ಏನು ಹೇಳಿದ್ದನ್ನೇ ಹೇಳಿ ತಲೆ ತಿಂತೀಯಲ್ಲಮ್ಮ ಅಂತಾರಲ್ವ ಮಕ್ಕಳು ನಮಗೆ ಸೊ ಅದನ್ನು ಮೊದಲು ನಿಲ್ಲಿಸಿ ಇನ್ನು ನಾಲ್ಕನೇ ಒಂದು ಸ್ಟೆಪ್ ಏನಪ್ಪಾ ಅಂದರೆ ಮೌನವಾಗಿರಬೇಕು ನಮ್ಮ ಸಬ್ಜೆಕ್ಟಲ್ಲಿ ಆದಷ್ಟು ಸೈಲೆಂಟಾಗಿ ಇರೋದನ್ನು ಕಲಿಬೇಕು ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಮಿತವಾಗಿ ಮಾತಾಡಿ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದರೆ ಆದಷ್ಟು ವಿಮರ್ಶೆ ಮಾಡೋದನ್ನು ನಿಲ್ಲಿಸಿ ಬೇರೆಯವರನ್ನ ದೂಷಿಸೋದು ವಿಮರ್ಶಿಸೋದು ಬಿಡಿ ಮಕ್ಕಳ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಮೇಲೆ ಆಗಿರ್ಬೋದು ಅಕ್ಕ ತಂಗಿಯರ ಮೇಲೆ ಆಗಿರ್ಬೋದು ಅಕ್ಕಪಕ್ಕವರು ಸ್ನೇಹಿತರು ಅಥವಾ ನೈಬರ್ಸ್ ಮೇಲೆ ಆಗಿರ್ಬೋದು ವಿಮರ್ಶೆಗಳು ದೂಷಿಸೋದು ಇದೆಲ್ಲ ಮೊದಲು ಬಿಟ್ಬಿಡಿ ಯಾಕೆಂದರೆ ನಮ್ಮ ಸಬ್ಜೆಕ್ಟಲ್ಲಿ ವಿಮರ್ಶೆ ಅಂದರೆ ನೆಗೆಟಿವ್ ಇದನ್ನೆಲ್ಲ ನೀವು ಆದಷ್ಟು ಸ್ಟಾಪ್ ಮಾಡಬೇಕು ಮತ್ತು ಒಂದು ಏನೋ ಒಂದು ಸಣ್ಣ ವಿಷಯನ ಇಟ್ಕೊಂಡು ಪದೇ ಪದೇ ಅದನ್ನೇ ನೀವು ಇದು ಮಾಡಿಕೊಂಡು ಚಿಕ್ಕದನ್ನು ದೊಡ್ಡದಾಗಿ ಮಾಡ್ತಾ ಮಾತಿಗೆ ಮಾತು ಬೆಳೆಸ್ಕೊಂಡು ಹೋಗಿ ಜಗಳಗಳನ್ನ ಮಾಡಬೇಡಿ ಮನೆಯಲ್ಲಿ ಗಡಿಬಿಡಿ ಕೋಪ ಗೊಂದಲ ಕಿರ್ಚೋದು ಇದನ್ನೆಲ್ಲ ಆದಷ್ಟು ದಿನೇ ದಿನೇ ಕಡಿಮೆ ಮಾಡಿಕೊಂಡು ಖಂಡಿತ ನೀವು ಒಂದೇ ಸರಿ ಬಿಡ್ಬಿಡಿ ಅಂದರೆ ಅದು ನಿಮಗೆ ಚಿಕ್ಕವಾಗಿಂದ ಬಂದುಬಿಟ್ಟಿದೆಯಲ್ವ ಏನು ಮಾಡೋಕ್ಕಾಗೋದಿಲ್ಲ ಸೊ ಆದಷ್ಟು ನೀವು ಟ್ರೈ ಮಾಡಿ ಖಂಡಿತ ನೀ ಎಲ್ಲ ನೆಗೆಟಿವ್ಸಿಂದ ಆಚೆ ಬಂದ್ಬಿಡ್ತೀರಾ ಆಗ ಓನ್ಲಿ ಪಾಸಿಟಿವ್ಸ್ ಅನ್ನೋದು ನಿಮ್ಮಲ್ಲಿ ಬರುತ್ತೆ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಐ ವಿಲ್ ಡೂ ಅಂತ ಕಮೆಂಟ್ ಮಾಡಿ ಆಗ ನನಗೆ ಅರ್ಥ ಆಗುತ್ತೆ ಎಷ್ಟು ಜನ ಫಾಲೋ ಆಗ್ತಾ ಇದ್ದೀರಾ ಈ ಸಬ್ಜೆಕ್ಟ್ನ ಏನು ಅಂತ ನಮ್ಮ ಸಬ್ಜೆಕ್ಟ್ ಆಗಲೇ ನಿಮಗೆ ಇವೆಲ್ಲ ಅರ್ಥ ಆಗತ್ತೆ ಮೈ ಹಿಡಿಯತ್ತೆ ಇಲ್ಲ ಅಂದರೆ ಈ ಸಬ್ಜೆಕ್ಟ್ ಎಂಟರ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಕ್ಲಾಸ್ ಫೆಬ್ರವರಿ ಐದನೇ ತಾರೀಕು ಮನಿ ಎನರ್ಜಿ ಕ್ಲಾಸಸ್ ಇರುತ್ತೆ ಬೆಂಗಳೂರು ಮೆಟ್ರೋ ಹೋಟೆಲ್ನಲ್ಲಿ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ ಶೇಷಾದ್ರಿಪುರಂ ತುಂಬ ಹತ್ರ ಮಂತ್ರಿ ಮಾಲ್ಗೆ ಪ್ಲಸ್ ಮೆಜೆಸ್ಟಿಕ್ಗೆ ತುಂಬಾ ಹತ್ತಿರ ನೀವು ಆರಾಮಾಗಿ ನಡ್ಕೊಂಡೇ ಬಂದುಬಿಡ್ಬೋದು ಹೋಟೆಲ್ಗೆ ಸೊ ಎಲ್ಲರಿಗೂ ಕನ್ವಿನಿಯೆಂಟಾಗಿರಬೇಕು ಅಂತ ಮೆಟ್ರೋ ಗೋಲ್ಡನ್ ಮೆಟ್ರೋ ಹೋಟೆಲ್ನ ಸೆಲೆಕ್ಟ್ ಮಾಡಿದ್ದೀವಿ ಅಲ್ಲೇ ಕ್ಲಾಸಸ್ಸು ಪ್ರತಿ ತಿಂಗಳು ನಡೀತಾ ಇರುತ್ತೆ ದಯವಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಕೆಳಗಡೆ ನಂಬರ್ಸ್ಗೆ ಕಾಲ್ ಮಾಡಿ ಫೀಸ್ ಡೀಟೇಲ್ಸು ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ನಿಮ್ಮ ಹೆಸರನ್ನ ಎಲ್ಲವನ್ನು ತಿಳ್ಕೊ ಮಾಹಿತಿ ಅವರು ಕೊಡ್ತಾರೆ ಖಂಡಿತ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಮನಿ ಎನರ್ಜಿ ಚಾನಲ್ನ ನೋಡಿ ಆಧರಿಸಿ ಎಲ್ಲರ ಜೊತೆ ಶೇರ್ ಮಾಡಿ ಆದಷ್ಟು ಈ ಸಬ್ಜೆಕ್ಟ್ನ ಸ್ಪ್ರೆಡ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು ಯೂನಿವರ್ಸ್ ಬಾಯ್